ಹಲೋ ಫ್ರೆಂಡ್ಸ್, ಸಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಹೋಗೋಣ 2015 ಗ್ರೀಕ್ ಇಂಗ್ಲಿಷ್ ಫಿಲ್ಮ್ ವರ್ಲ್ಡ್ ಸಪಾಸ್ಟೋರಿಯನ್ನ. ಇದರಲ್ಲಿ ಬೇರೆ ಬೇರೆ ಜನರೇಷನ್ ಗಳ 3 ಕಥೆಗಳನ್ನ ತೋರಿಸಲಾಗಿದೆ. ಇನ್ನು ಈ 3 ಕಥೆಗಳು ಕೂಡ ಒಂದು ಗ್ರೀಕ್ ಮತ್ತು ಒಬ್ಬ ಫಾರಿನರ್ಗಳ ನಡುವಿನ ಪ್ರೇಮ ಕಥೆಗಳಾಗಿದೆ. ಸಿನಿಮಾದ ಆರಂಭದಲ್ಲಿ ನಾವು ಫಸ್ಟ್ ಸ್ಟೋರಿ ಬೂಮ್ರಾಂಗ್ ಅನ್ನ ನೋಡ್ತೇವೆ. ಆ ಟೈಮಲ್ಲಿ ಒಬ್ಬ ಯುವತಿ ತನ್ನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿ ಆ ನಂತರ ತನ್ನ ಮನೆ ಕಡೆ ಹೊರಟಿರ್ತಾಳೆ. ಆದರೆ ಅದೇ ಟೈಮಲ್ಲಿ ಅವಳ ಮೇಲೆ ಅಟ್ಯಾಕ್ ಮಾಡಿದಂತಹ ದುಷ್ಕರ್ಮಿಗಳು ಅವಳ ಬಾಯನ್ನ ಮುಚ್ಚಿಡಿದು ಅವಳನ್ನ ಮತ್ತೊಂದು ಪ್ಲೇಸ್ಗೆ ಎಳ್ಕೊಂಡು ಹೋಗ್ತಾರೆ. ಆಗ ಅಲ್ಲಿಗೆ ಒಬ್ಬ ಯುವಕ ಓಡೋಡಿ ಬರ್ತಾನೆ ಮತ್ತು ಆ ಯುವತಿಯನ್ನ ಅವರಿಂದ ಬಚಾವ್ ಮಾಡ್ತಾನೆ. ಜೊತೆಗೆ ಆತ ಅವನ ಭಾಷೆಯಲ್ಲಿ ಇಲ್ಲಿಂದ ಓಡೋಗ್ಬಿಡು ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಆದ್ರೆ ಅದನ್ನ ನೋಡ್ತಾ ಇದ್ದಂತ ಯುವತಿಗೆ ಅವನೇನು ಹೇಳ್ತಾ ಇದ್ದಾನೆ ಅನ್ನೋದು ಅರ್ಥವಾಗೋದಿಲ್ಲ. ಆದರೆ ಅವನಿಗೆ ಅಲ್ಲಿ ಅವಳ ಮೊಬೈಲ್ ಫೋನ್ ಸಿಗುತ್ತೆ. ಜೊತೆಗೆ ಆತ ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ಆ ಫೋನ್ ನಲ್ಲಿರುವಂತಹ ಯುವತಿಯ ಫೋಟೋಗಳನ್ನ ನೋಡ್ತಾ ಹೋಗ್ತಾನೆ. ಇದಾದ ನಂತರ ನಾವು ಒಬ್ಬ ವಯಸ್ಸಾದ ವ್ಯಕ್ತಿಯನ್ನ ನೋಡ್ತೇವೆ. ಆತನಿಗೆ ಯಾವಾಗ್ಲೂ ಕೂಡ ತನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಆತ ಇದಕ್ಕೂ ಮೊದಲು 3 ಬಿಸ್ನೆಸ್ ಗಳನ್ನ ರನ್ ಮಾಡ್ತಾ ಇದ್ದ. ಆದ್ರೆ ಈಗ ಅವನ ಹತ್ರ ಊಟ ಮಾಡೋದಕ್ಕೂ ಕೂಡ ಸರಿಯಾಗಿ ದುಡ್ಡು ಇರೋದಿಲ್ಲ. ಹೀಗಾಗಿ ಅವನು ಇದೆಲ್ಲಕ್ಕೂ ಕಾರಣ ನಮ್ಮ ದೇಶಕ್ಕೆ ಇಮಿಗ್ರೆಂಟ್ ಗಳಾಗಿ ಬಂದಿರುವಂತಹ ಮುಸ್ಲಿಮರೇ ಕಾರಣ ಅಂತ ಅನ್ಕೊಳ್ತಾ ಇರ್ತಾನೆ. ಯುರೋಪ್ ನಲ್ಲಿ ಕ್ರಿಯೇಟ್ ಆಗಿರುವಂತಹ ಸೋಶಿಯೋ ಎಕನಾಮಿಕ್ಸ್ ಕ್ರೈಸಿಸ್ ಕಾರಣದಿಂದ ಅವನ ಬಿಸ್ನೆಸ್ ಗಳೆಲ್ಲವೂ ಕೂಡ ಬರ್ಬದಾಗಿ ಹೋಗಿರ್ತವೆ. ಹೀಗಾಗಿ ಅವನು ತನ್ನ ದೇಶವನ್ನು ಬಿಟ್ಟು ದೂರದ ಬೇರೆ ದೇಶಕ್ಕೆ ಹೋಗ್ಬಿಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಇನ್ನು ಅವತ್ತೊಂದಿನ ರಾತ್ರಿ ಡ್ಯಾಫ್ನವಿಲ್ಲನ್ನ ಬಚಾವ್ ಮಾಡಿದಂತ ಯುವಕ ಒಬ್ಬ ಕ್ರಿಶ್ಚಿಯನ್ ಇಮಿಗ್ರೆಂಟ್. ಆತ ರೋಡ್ ಗಳಲ್ಲಿ ತಿರುಗಾಡ್ತಾ ಒಂದಷ್ಟು ವಸ್ತುಗಳನ್ನ ಸೇಲ್ ಮಾಡ್ತಾ ಇರ್ತಾನೆ. ಒಂದಿನ ಅವರಿಬ್ಬರು ಕೂಡ ಅಕಸ್ಮಾತ್ ಆಗಿ ಒಬ್ಬರನ್ನೊಬ್ರು ನೋಡಿಕೊಳ್ತಾರೆ. ಆದ್ರೆ ಡ್ಯಾಫ್ನವಿಲ್ ಮಾತ್ರ ಅವನನ್ನ ನೋಡಿ ಮುಖವನ್ನ ಪಕ್ಕಕ್ಕೆ ತಿರುಗಿಸ್ತಾಳೆ. ಇನ್ನು ಅದನ್ನ ನೋಡಿದಂತಹ ಆ ಯುವಕ ಅವಳನ್ನ ಮಾತಾಡಿಸೋದಕ್ಕಂತ ಹೋಗ್ತಾನೆ. ಮತ್ತು ಅವನು ಮೊನ್ನೆ ರಾತ್ರಿ ಅವನಿಗೆ ಸಿಕ್ಕಿದ್ದಂತಹ ಅವಳ ಫೋನ್ ಅನ್ನ ರಿಟರ್ನ್ ಮಾಡ್ತಾನೆ ಮತ್ತು ನನ್ನ ಹೆಸರು ಫಾರೆಸ್ ಅಂತ ಹೇಳ್ತಾನೆ. ಆದ್ರೆ ಅವಳು ಮಾತ್ರ ತನ್ನ ಹೆಸರನ್ನ ಹೇಳೋದಿಲ್ಲ. ಹೀಗಾಗಿ ಅವನು ಸಣ್ಣದಾಗಿ ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಸಿರಿಯಾದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಗ್ರೀಸ್ ದೇಶದೊಳಕ್ಕೆ ಬರ್ತಾ ಇರ್ತಾರೆ. ಅಂಡ್ ಅವರಲ್ಲೊಬ್ಬ ಈ ಫಾರೆಸ್. ಇನ್ನು ಅದೇ ಸಮಯದಲ್ಲಿ ನಾವು ಈ ಹಿಂದೆ ನೋಡಿದಂತಹ ಆ ವಯಸ್ಸಾದ ಮುದುಕ ತನ್ನ ಜನರೊಂದಿಗೆ ಬಂದು ಅಲ್ಲಿದ್ದಂತ ಇಮಿಗ್ರೆಂಟ್ಸ್ ಎಲ್ಲರನ್ನು ಕೂಡ ಒತ್ತು ಓಡಿಸ್ತಾ ಇರ್ತಾನೆ. ಇನ್ನು ಡ್ಯಾಫ್ನವಿಲ್ ಫಾರೆಸ್ ನೊಂದಿಗೆ ಮಾತಾಡೋದಕ್ಕಂತ ಮತ್ತೆ ಅವಳು ಬಸ್ ನಲ್ಲಿ ಮೀಟ್ ಮಾಡೋದಕ್ಕಂತ ಹೋಗ್ತಾಳೆ. ಆನಂತರ ಅವರಿಬ್ಬರು ಪರಸ್ಪರ ಪರಿಚಯಿಸಿಕೊಳ್ತಾರೆ. ಆಗ ಡ್ಯಾಫ್ನವಿಲ್ ಹೇಳ್ತಾಳೆ, ನಾನು ಪಾಲಿಟಿಕ್ಸ್ ಅನ್ನ ಓದ್ತಾ ಇದ್ದೀನಿ ಅಂತ. ಈ ಪಾಲಿಟಿಕ್ಸ್ ಅನ್ನೋದು ತುಂಬಾ ಕೆಟ್ಟದ್ದು, ಅದು ಮನುಷ್ಯರ ನಡುವಿನ ಅಂತರವನ್ನ ಹೆಚ್ಚಿಸ್ತಾ ಹೋಗುತ್ತೆ ಮತ್ತು ಅವರಲ್ಲೇ ಜಗಳಗಳನ್ನ ತಂದಿಡುತ್ತೆ ಅಂತ ಹೇಳ್ತಾನೆ. ಅಂಡ್ ಅದರಿಂದಾಗಿ ಕಾಲಾಂತರದಲ್ಲಿ ಹಲವಾರು ಸಂಸಾರಗಳು ಕೂಡ ಹಾಳಾಗಿ ಹೋಗ್ತವೆ ಅಂತ ಹೇಳತೊಡಗ್ತಾನೆ. ಆನಂತರ ಅವರಿಬ್ರು ಪ್ರತಿದಿನವೂ ಕೂಡ ಒಂದೊಂದು ಪ್ಲೇಸ್ಗಳಲ್ಲಿ ಮೀಟ್ ಆಗ್ತಾ ಇರ್ತಾರೆ ಮತ್ತು ಆ ಸಿಟಿಯ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಇಬ್ಬರು ಜೊತೆಯಾಗಿ ಓಡಾಡತೊಡಗ್ತಾರೆ. ಆನಂತರ ಫಾರೆಸ್ ಅವನು ಚಿತ್ರಿಸಿರುವಂತಹ ಹಲವಾರು ಡ್ರಾಯಿಂಗ್ಸ್ ಅನ್ನ ತೋರಿಸ್ತಾನೆ ಮತ್ತು ಅವನು ಹೇಳ್ತಾನೆ, ನನಗೆ ಯಾವಾಗಲೂ ಕೂಡ ಇದೇ ದೇಶದಲ್ಲಿ ಇದ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಸೊ ಅವತ್ತಿನಿಂದ ಡ್ಯಾಫ್ನವಿಲ್ ಮತ್ತು ಫಾರೆಸ್ ಒಬ್ಬರಿಗೊಬ್ಬರು ಇಷ್ಟಪಡತೊಡಗ್ತಾರೆ. ಆದ್ರೆ ಆನಂತರ ನಮಗೆ ಗೊತ್ತಾಗುವಂತ ಟ್ವಿಸ್ಟ್ ಏನು ಅಂದ್ರೆ, ಈ ಗ್ರೀಸ್ ನಲ್ಲಿ ಇರುವಂತ ಇಮಿಗ್ರೆಂಟ್ಸ್ ಗಳೆಲ್ಲರನ್ನು ಕೂಡ ಓಡಿಸಬೇಕು ಅಂತ ಪಣ ತೊಟ್ಟಿರುವಂತಹ ಆ ವಯಸ್ಸಾದಂತ ವ್ಯಕ್ತಿಯ ಮಗಳೇ ಈ ಡ್ಯಾಫ್ನವಿಲ್ ಅಂತ. ಸೊ ಆಮೇಲೆ ಡ್ಯಾಫ್ನಿ ಮತ್ತು ಫಾರೆಸ್ ದೂರ ದೂರದ ಪ್ರದೇಶಗಳಿಗೆ ಹೋಗ್ತಾ ಇರ್ತಾರೆ. ಅಂಡ್ ಒಂದ್ ಕಡೆ ಇವರಿಬ್ಬರು ಕೂಡ ಲವ್ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಡ್ಯಾಫ್ನಿಯ ಫಾದರ್ ಕಣಿಗೆ ಕಾಣಿಸಿದಂತ ಇಮಿಗ್ರೆಂಟ್ಸ್ ಗಳೆಲ್ಲರನ್ನು ಕೂಡ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಇನ್ನು ಇವರಿಬ್ಬರು ಅವರ ಲೋಕದಲ್ಲಿ ಆರಾಮಾಗಿ ಖುಷಿಯಾಗಿರ್ತಾರೆ. ಆದ್ರೆ ಒಳಗೊಳಗೆ ಅವರಿಗೆ ಭಯ ಕೂಡ ಆಗ್ತಾ ಇರುತ್ತೆ. ಇನ್ನು ಡ್ಯಾಫ್ನಿಯ ಫಾದರ್ ಮತ್ತು ಒಂದಷ್ಟು ಗ್ರೀಕ್ ಜನರ ನಿರ್ಧಾರ ಏನು ಅಂದ್ರೆ, ಆದಷ್ಟು ಬೇಗ ನಮ್ಮ ದೇಶಕ್ಕೆ ವಲಸೆ ಬಂದಿರುವಂತಹ ಇಮಿಗ್ರೆಂಟ್ ಗಳನ್ನ ಕೊಂದಾಕ್ಬಿಡ್ಬೇಕು, ಇಲ್ದೇ ಹೋದ್ರೆ ತಕ್ಷಣ ಅವರನ್ನ ಈ ದೇಶದಿಂದ ಹೊರಕ್ಕೆ ಓಡಿಸ್ಬೇಕು, ಇಲ್ದೇ ಹೋದ್ರೆ ಅವರು ನಮ್ಮ ಬುಡಕ್ಕೆ ಬೆಂಕಿಯನ್ನ ಇಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಗ್ರೀಸ್ಗೆ ವಲಸೆ ಬಂದಿರುವಂತಹ ಜನ ತುಂಬಾ ಖತರ್ನಾಕ್ ಗಳಾಗಿರ್ತಾರೆ ಮತ್ತು ಒಂದಷ್ಟು ವೆಪನ್ ಗಳನ್ನು ಕೂಡ ತಮ್ಮ ಜೊತೆಯಲ್ಲಿ ತಗೊಂಡ್ ಬಂದಿರ್ತಾರೆ. ಸೊ ಹೀಗಾಗಿ ಅವರನ್ನ ಏನೇ ಮಾಡಿಯಾದ್ರೂ ತಮ್ಮ ದೇಶದಿಂದ ಹೊರಕ್ಕೆ ಹಾಕ್ಬೇಕು ಅನ್ನೋದು ಡ್ಯಾಫ್ನವಿಲ್ ಮತ್ತು ಅವನ ಸ್ನೇಹಿತರ ಅಭಿಪ್ರಾಯ. ಇನ್ನು ಫಾರೆಸ್ ಅಲ್ಲಿಂದ ಹೊರಟು ಕೆನಡಾಕ್ಕೆ ಹೋಗ್ಬಿಡ್ಬೇಕು ಅಂತ ತಯಾರಿಗಳನ್ನ ಮಾಡಿಕೊಳ್ಳತೊಡಗ್ತಾನೆ. ಆದ್ರೆ ಯಾಕೋ ಅವನಿಗೆ ಅಲ್ಲಿಂದ ಹೋಗೋದಕ್ಕಾಗೋದಿಲ್ಲ. ಆದ್ರೆ ಅವನು ಡ್ಯಾಫ್ನವಿಲ್ ಬಗ್ಗೆ ಆಲೋಚನೆ ಮಾಡಿ ಅವನಲ್ಲೇ ನಿಂತು ಬಿಡ್ತಾನೆ. ಇನ್ನು ಡ್ಯಾಫ್ನವಿಲ್ ಫಾರೆಸ್ ನ ಜೊತೆಯಲ್ಲಿ ಕೆನಡಾಕ್ಕೆ ಹೋಗ್ಬಿಡ್ಬೇಕು ಅನ್ಕೊಂತಾಳೆ ಮತ್ತು ಅವಳು ಅವನಿಗೆ ಹೇಳ್ತಾಳೆ, ನಾನು ಯಾವತ್ತೂ ಕೂಡ ನಿನ್ನ ಜೊತೆಯಲ್ಲಿ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಆದ್ರೆ ಅದೇ ದಿನ ರಾತ್ರಿ ಕೆಲವೊಂದಷ್ಟು ಜನ ನುಗ್ಗಿ ಬರ್ತಾರೆ ಮತ್ತು ಎಲ್ಲೆಲ್ಲೋ ಹೊಡ್ಕೊಂಡು ವಾಸ ಮಾಡ್ತಾ ಇದ್ದಂತಹ ಇಮಿಗ್ರೆಂಟ್ಸ್ ಎಲ್ಲರನ್ನು ಕೂಡ ಒಡೆದು ಓಡಿಸತೊಡಗ್ತಾರೆ. ಇನ್ನು ಡ್ಯಾಫ್ನವಿಲ್ ಮತ್ತು ಫಾರೆಸ್ ಅಲ್ಲಿಂದ ಚೆಲ್ಲಾಪಿಲ್ಲಿಯಾಗಿ ಓಡ್ತಾ ಇದ್ದಂತ ಜನರ ನಡುವೆನೆ ತಾವು ಕೂಡ ಓಡತೊಡಗ್ತಾರೆ. ಆದ್ರೆ ಅಲ್ಲಿ ಡ್ಯಾಫ್ನವಿಲ್ ನ ಫಾದರ್ ಕಾಣಿಸ್ತಾರೆ.
ಸೀನ್ ಕಟ್ ಮಾಡಿದ್ರೆ ಈ ಜಾಗದಿಂದ ತುಂಬಾ ದೂರದಲ್ಲಿ ಮತ್ತೊಂದು ಸ್ಟೋರಿ ನಡೆಯತೊಡಗುತ್ತೆ. ಅಂಡ್ ಆ ಪ್ಲೇಸ್ ಅಲ್ಲಿ ಜಾರ್ಜೋಸ್ ಅನ್ನುವಂತ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗನೊಂದಿಗೆ ವಾಸ ಮಾಡ್ತಾ ಇರ್ತಾನೆ. ಅಂಡ್ ಅವನ ಚಿಕ್ಕ ಮಗನಿಗೆ ಗೊತ್ತು ತನ್ನ ಅಪ್ಪ ಅಮ್ಮನ ನಡುವಿನ ಸಂಬಂಧ ತುಂಬಾ ಖರಾಬ್ ಆಗಿ ಹೋಗಿದೆ ಅಂತ. ಆದ್ರೂ ಕೂಡ ಆ ಗಂಡ ಹೆಂಡತಿ ಇಬ್ರು ಕೂಡ ಜೊತೆಯಲ್ಲಿ ಬದುಕ್ತಾ ಇರ್ತಾರೆ. ಇನ್ನು ಜಾರ್ಜೋಸ್ ತನ್ನ ಲೈಫ್ ಅಲ್ಲಿ ಆಗ್ತಾ ಇರುವಂತ ಒತ್ತಡಗಳಿಂದ ಡಿಪ್ರೆಷನ್ ಗೆ ಒಳಗಾಗ್ತಾ ಇರ್ತಾನೆ. ಆದ್ರೆ ಗಂಡನಿಗೆ ಏನೇ ಆದ್ರೂ ಕೂಡ ಅವನ ಹೆಂಡತಿಗೆ ಅದರಿಂದ ಏನು ಕೂಡ ಅನ್ಸೋದಿಲ್ಲ. ಒಂದಿನ ಅವನ ಲೈಫಲ್ಲಿ ಒಬ್ಬ ಫಾರಿನರ್ ಬರ್ತಾಳೆ. ಅಂಡ್ ಅವಳ ಜೊತೆಯಲ್ಲಿನ ಮೊದಲ ಭೇಟಿ ಅಷ್ಟೇನು ಚೆನ್ನಾಗಿರೋದಿಲ್ಲ, ಯಾಕಂದ್ರೆ ಆಗ ಅವಳು ಇಲ್ಲೆಲ್ಲ ಸಿಗರೇಟ್ ಸೇದ್ಬೇಡಿ ಅಂತಾಳೆ. ಸೊ ಇದರಿಂದಾಗಿ ಅವನು ಆ ಸಿಗರೇಟ್ ಅನ್ನ ಬಿಸಾಡಬೇಕಾಗುತ್ತೆ. ಅಂಡ್ ಅದೇ ಟೈಮಲ್ಲಿ ಅವಳ ಫೋನಿಗೆ ಒಂದು ಚಾರ್ಜರ್ ಬೇಕಾಗಿರುತ್ತೆ. ಆದ್ರೆ ಜಾರ್ಜು ಅವಳಿಗೆ ಚಾರ್ಜರ್ ಅನ್ನ ಕೊಡೋದಕ್ಕೆ ಬದಲು ಸ್ಟೈಲ್ ಆಗಿ ಮತ್ತೊಂದು ಸಿಗರೇಟ್ ಅನ್ನ ಹತ್ತಿಸ್ಕೊಳ್ತಾನೆ. ಆದ್ರೆ ಅವಳು ಅವನಿಂದ ದೂರಕ್ಕೆ ಹೋಗೋದ್ರ ಬದಲು ಅವನನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಅವನು ಮನೆಗೆ ಹೋಗೋದಕ್ಕಿಂತ ಮುಂಚೆ ಜಾರ್ಜಿಯೋಸ್ ಕೇಳಿದ್ದರಿಂದ ಹೇಳ್ತಾಳೆ, ನಾನು ಸ್ವೀಡನ್ ಇಂದ ಬಂದಿದ್ದೀನಿ ಅಂತ. ಅಂಡ್ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ಜಾರ್ಜಿಯೋಸ್ ಇಲ್ಲಿಂದ ಹೊರಟೋದ್ರೆ ಸಾಕು ಅಂತ. ಆದ್ರೆ ಜಾರ್ಜಿಯೋಸ್ ಅಲ್ಲೇ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಆದ್ರೆ ಅವಳು ತನ್ನ ಹೆಸರನ್ನ ಎಲಿಸ್ ಅಂತ ಹೇಳ್ತಾಳೆ, ಮತ್ತಿಲ್ಲಿಂದ ನೀವು ನಿಮ್ಮ ಮನೆಗೆ ಹೊರಡ್ತೀರಾ ಅಂತ ಕೇಳ್ತಾಳೆ. ಸೊ ಇದರಿಂದಾಗಿ ಜಾರ್ಜಿಯೋಸ್ ಅಲ್ಲಿಂದ ಹೊರಡಲೇಬೇಕಾಗುತ್ತೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಎಲಿಸ್ಗೆ ಡಿಪ್ರೆಷನ್ಗೆ ತೆಗೆದುಕೊಳ್ತಾ ಇರುವಂತಹ ಟ್ಯಾಬ್ಲೆಟ್ಗಳು ಸಿಗ್ತವೆ. ಅಂಡ್ ಆ ಟ್ಯಾಬ್ಲೆಟ್ಗಳು ಜಾರ್ಜಿಯೋಸ್ದು. ಇನ್ನು ಅದೇ ದಿನ ರಾತ್ರಿ ಜಾರ್ಜಿಯೋಸ್ ಆ ಟ್ಯಾಬ್ಲೆಟ್ಗಳ ಬಗ್ಗೆ ಕೇಳೋದಕ್ಕಂತ ಕಾಲ್ ಮಾಡ್ತಾನೆ ಮತ್ತು ಅವಳ ರೂಮ್ನ ಕೆಳಗಡೆ ಬರ್ತಾನೆ. ಇನ್ನು ಎಲಿಸ್ ಆ ಟ್ಯಾಬ್ಲೆಟ್ಗಳನ್ನ ಅವನ ಕಡೆ ಬಿಸಾಕಿ ಅಲ್ಲಿಂದ ಓಡಿಸ್ತಾಳೆ. ಆದರೆ ಜಾರ್ಜಿಯೋಸ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿರ್ತಾನೆ. ಇನ್ನು ಎಲಿಸ್ಗೆ ಇಷ್ಟವಿಲ್ಲದೆ ಹೋದ್ರೂ ಕೂಡ ಅವನ ಜೊತೆಯಲ್ಲಿ ಹೋಗ್ತಾಳೆ. ಹೇಳಬೇಕಂದ್ರೆ ಎಲಿಸ್ ಮತ್ತು ಜಾರ್ಜಿಯೋಸ್ ಇಬ್ಬರ ಆಲೋಚನೆಗಳು ಕಂಪ್ಲೀಟ್ ಆಗಿ ವಿರುದ್ಧ ದಿಕ್ಕಿನಲ್ಲಿರ್ತವೆ. ಅಂಡ್ ಎಲಿಸ್ ಅನ್ಕೊಂತಾಳೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಫುಲ್ ಫ್ರೀಡಮ್ ಆಗಿ ಬದುಕ್ತಾ ಇದ್ದಾರೆ ಅಂತ. ಆದ್ರೆ ಜಾರ್ಜಿಯೋಸ್ ಅವಳಿಗೆ ಅರ್ಥ ಮಾಡಿಸ್ತಾನೆ ನಮ್ಮ ದೇಶದ ತರಾನೆ ಜಗತ್ತಿನ ಹಲವಾರು ಸ್ಥಳಗಳಲ್ಲಿ ಶಾಂತಿ ಅನ್ನೋದೇ ಇಲ್ಲ, ಹೇಳ್ಬೇಕಂದ್ರೆ ಜನ ದುಃಖಗಳಲ್ಲೇ ಮುಳುಗೇಳ್ತಾ ಇದ್ದಾರೆ ಅಂತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ಮತ್ತೆ ಜಾರ್ಜಿಯೋಸ್ ಎಲಿಸ್ ಜೊತೆಯಲ್ಲಿ ರಾತ್ರಿಯನ್ನ ಕಳಿತಾನೆ. ಆದ್ರೆ ಈ ಸಾರಿ ಎಲಿಸ್ ಅವನಿಗೆ ಅಲ್ಲಿಂದ ಹೊರಟೋಗೋದಕ್ಕೆ ಹೇಳೋದಿಲ್ಲ. ಇನ್ನು ಎಲಿಸ್ ತನ್ನ ಕಂಪನಿಯ ಕೆಲಸಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇರ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದು ಇಷ್ಟವಿರೋದಿಲ್ಲ, ಯಾಕಂದ್ರೆ ಅವಳು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೋ ಅದೇ ಕಂಪನಿಯಲ್ಲಿ ಜಾರ್ಜೋಸ್ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆಯೇ ಯುದ್ಧದ ಕಾರಣದಿಂದಾಗಿ ಗ್ರೀಸ್ನಲ್ಲಿ ಸೋಷಿಯೋ ಎಕನಾಮಿಕ್ಸ್ ಕ್ರೈಸಿಸ್ ಶುರುವಾಗಿರುತ್ತೆ. ಅಂಡ್ ಅದರಿಂದಾಗಿ ಹಲವಾರು ಕಂಪನಿಗಳು ತಮ್ಮ ಎಂಪ್ಲಾಯೀಸ್ಗೆ ಗೇಟ್ ಪಾಸ್ ಕೊಡ್ತಾ ಇರ್ತವೆ. ಅಂಡ್ ಅದೆಲ್ಲವೂ ಕೂಡ ಜಾರ್ಜಿಯೋಸ್ ಕೆಲಸ ಮಾಡ್ತಾ ಇರುವಂತ ಕಂಪನಿಯಲ್ಲೂ ಆಗ್ತಾ ಇರುತ್ತೆ. ಅಂಡ್ ಆ ಕಂಪನಿಯಲ್ಲಿರುವಂತ ಉದ್ಯೋಗಿಗಳನ್ನ ಚೆಕ್ ಮಾಡಿ ತೆಗೆದು ಹಾಕುವಂತ ಕೆಲಸ ಇಲ್ಲಿಸ್ತಾಗಿರುತ್ತೆ. ಆಮೇಲೆ ಒಂದಿನ ತನ್ನ ಕೆಲಸವನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಜಾರ್ಜಿಯೋಸ್ ನ ಫ್ರೆಂಡ್ ಆದ ಒಡಿಸಿಯಸ್ ಅವನ ಹತ್ರಕ್ಕೆ ಬರ್ತಾನೆ. ಮತ್ತ ಅವನು ಹೇಳ್ತಾನೆ, ಒಂದ್ ವೇಳೆ ನನ್ನನ್ನ ಈ ಕೆಲಸದಿಂದ ತೆಗೆದಾಕ್ಬಿಟ್ರೆ ನಾನು ಜೀವಂತವಾಗಿ ಬದುಕೋದಿಲ್ಲ ಅಂತ. ಇನ್ನು ಜಾರ್ಜಿಯೋಸ್ ತನ್ನ ಸುತ್ತಮುತ್ತ ಇರುವಂತ ಉದ್ಯೋಗಿಗಳು ಕೆಲಸಗಳನ್ನ ಕಳ್ಕೊಂಡು ಬರ್ಬಾದ ಆಗ್ತಾ ಇರೋದನ್ನ ನೋಡ್ತಾ ಇರ್ತಾನೆ. ಅಂಡ್ ಆ ಬರ್ಬಾದಿ ಅವನ ಒಳ್ಳೆ ಫ್ರೆಂಡ್ ಆದಂತ ಒಡಿಸಿಯಸ್ ಲೈಫಲ್ಲೂ ಕೂಡ ಆಗೋದಕ್ಕೆ ಶುರುವಾಗಿರುತ್ತೆ. ಸೊ ಇದರಿಂದಾಗಿ ಜಾರ್ಜಿಯೋಸ್ ಅವನಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಳ್ತಾನೆ. ಆದ್ರೆ ಅವನಿಂದ ಅದನ್ನ ಮಾಡೋದಕ್ಕಾಗೋದಿಲ್ಲ. ಇನ್ನು ಈ ವಿಷಯವಾಗಿ ಅವನು ಎಲಿಸ್ ಹತ್ರವೂ ಕೂಡ ಮಾತಾಡ್ತಾನೆ. ಆದ್ರೆ ಅವಳು ಏನು ಕೂಡ ಮಾಡಲಾಗದೆ ಹೋಗ್ತಾಳೆ. ಇನ್ನು ಎಲಿಸ್ ಹತ್ರ ಇರುವಂತ ಲಿಸ್ಟ್ ನಲ್ಲಿ ಜಾರ್ಜಿಯೋಸ್ ಹೆಸರು ಕೂಡ ಇರುತ್ತೆ. ಅಂಡ್ ಅವಳು ಅವನನ್ನ ಬಚಾವ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಒಂದಿನ ಎಲಿಸ್ ಹತ್ರ ಮಾತಾಡ್ತಾ ಇರುವಂತ ಟೈಮಲ್ಲಿ ಅವನ ಅವಳನ್ನ ಕೇಳ್ತಾನೆ, ನೀನ್ ಇಲ್ಲಿವರೆಗೂ ಕೂಡ ನನ್ನ ಹೆಂಡತಿ ಮಗನ ಬಗ್ಗೆ ಒಂದ್ ಮಾತು ಕೂಡ ಕೇಳಲಿಲ್ಲ ಯಾಕೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಸಂಬಂಧಗಳೆಲ್ಲ ಅರ್ಥವೇ ಆಗೋದಿಲ್ಲ, ನನಗೆ ಈ ಪ್ರೀತಿ ಗೀತಿ ಮಾಡೋಂತವರನ್ನ ನೋಡಿದ್ರೆ ಅವ್ರು ತುಂಬಾ ವೀಕ್ ಮೈಂಡೆಡ್ ಅನ್ಸುತ್ತೆ. ಹೇಳ್ಬೇಕಂದ್ರೆ ಈ ಪ್ರೀತಿ ಪ್ರೇಮ ಎಲ್ಲ ಕೂಡ ಪುಸ್ತಕದ ಬದನೆಕಾಯಿ ಅನ್ನೋದು ಅವಳ ಅಭಿಪ್ರಾಯವಾಗಿರುತ್ತೆ. ಇನ್ನು ಕೆಲವು ದಿನಗಳ ನಂತರ ಒಡಿಸಿಯಸ್ ನ ಜಾಬ್ ಹೊರಟು ಹೋಗುತ್ತೆ. ಇನ್ನು ಇದರಿಂದಾಗಿ ಜಾರ್ಜಿಯೋಸ್ ತುಂಬಾ ಬೇಜಾರಾಗಿ ಹೋಗ್ತಾನೆ. ಹೀಗಾಗಿ ಅವನು ಆಫೀಸ್ಗೆ ಕೆಲಸಕ್ಕೂ ಕೂಡ ಹೋಗೋದಿಲ್ಲ, ಹಾಗೇನೆ ಎಲಿಸ್ ಅನ್ನು ಕೂಡ ಮೀಟ್ ಮಾಡೋದಿಲ್ಲ, ಯಾಕಂದ್ರೆ ಅವನಿಗೆ ತನ್ನ ಮೇಲೆ ತನಗೆ ಬೇಜಾರಾಗಿರುತ್ತೆ. ಜೊತೆಗೆ ಎಲಿಸ್ ಕೂಡ ತನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡದೆ ಹೋದ್ಲಲ್ಲ ಅಂತ ಬೇಜಾರಾಗ್ತಾ ಇರ್ತಾನೆ. ಒಂದಿನ ಎಲಿಸ್ ಜಾರ್ಜಿಯೋಸ್ ನನ್ನ ಅವನ ಹೆಂಡತಿ ಮತ್ತು ಮಗನೊಂದಿಗೆ ಆಫೀಸ್ ನಲ್ಲಿ ನೋಡ್ತಾಳೆ. ಅಂಡ್ ಆವತ್ತಿನ ನಂತರ ಅವಳು ಜಾರ್ಜಿಯೋಸ್ ಅನ್ನ ಮೀಟ್ ಮಾಡೋದನ್ನೇ ಬಿಟ್ಬಿಡ್ತಾಳೆ. ಹೀಗೆ ಕೆಲವು ದಿನಗಳ ನಂತರ ಅವರಿಬ್ರು ಮತ್ತೆ ಮೀಟ್ ಆಗ್ತಾರೆ. ಆಗ ಜಾರ್ಜಿಯೋಸ್ ಅವಳೊಂದಿಗೆ ತನ್ನೊಳಗಿನ ಮಾತುಗಳನ್ನ ಹೇಳ್ಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಅವನ ಬಾಸ್ ಅವನ ಕ್ಯಾಬಿನ್ಗೆ ಬರ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಈ ಒಡಿಸಿಯಸ್ ಕೆಲಸವನ್ನ ಕಳ್ಕೊಂಡಿದ್ದರಿಂದ ನೇಣಾಕೊಂಡು ಸತ್ತೋಗ್ಬಿಟ್ಟಿದ್ದೇನೆ ಅಂತ. ಅಂಡ್ ಅವನ ಅಂತ್ಯಕ್ರಿಯೆ ನಾಳೆ ನಡೀತಾ ಇದೆ ಅಂತ. ಇನ್ನು ಗ್ರೀಸ್ ನಲ್ಲಿ ಸೂಸೈಡ್ ಮಾಡ್ಕೊಳ್ಳುವಂತವರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಅಂಡ್ ಆಗ ಎಲಿಸ್ಗೆ ಅರ್ಥವಾಗತೊಡಗುತ್ತೆ ಜಾರ್ಜಿಯೋಸ್ ನ ಥಿಂಕಿಂಗ್ ಯಾಕೆ ನನಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ. ನಂತರ ಜಾರ್ಜಿಯೋಸ್ ಅವಳ ಹತ್ರಕ್ಕೆ ಬಂದು ಹೇಳ್ತಾನೆ, ನೀನೊಂದು ವೇಳೆ ಮನ್ಸ್ ಮಾಡಿದ್ರೆ ಹೀಗೆ ಕೆಲಸ ಕಳೆದುಕೊಳ್ಳೋರನ್ನ ಉಳಿಸ್ಬೋದಿತ್ತು, ಆದ್ರೆ ಇದೆಲ್ಲ ನಡೆದ ನಂತರವೂ ಕೂಡ ನೀನ್ ಅದನ್ನೇ ಮಾಡ್ತಿದ್ಯಾ ಅಂತಾನೆ. ಆ ನಂತರ ಎಲಿಸ್ ನ ಬಾಸ್ ತನ್ನ ಕಂಪನಿಯಿಂದ ಇನ್ನೊಂದಷ್ಟು ಜನರನ್ನ ಟರ್ಮಿನೇಟ್ ಮಾಡುವಂತೆ ಹೇಳ್ತಾನೆ. ಸೊ ಇದರಿಂದಾಗಿ ಅವಳು ಕೂಡ ಡಿಪ್ರೆಷನ್ಗೆ ಒಳಗಾಗತೊಡಗ್ತಾಳೆ.
ಸೀನ್ ಕಟ್ ಮಾಡಿದ್ರೆ ಮೂರನೇ ಸ್ಟೋರಿಯಲ್ಲಿ ನಾವು ನೋಡ್ತೇವೆ ಒಬ್ಬ ವಯಸ್ಸಾದಂತ ಫಾರಿನರ್ ಸೆಬಾಸ್ಟಿಯನ್ ಅನ್ನ. ಅಂಡ್ ಆತ ಜರ್ಮನಿಯಿಂದ ಗ್ರೀಸ್ ಗೆ ಬಂದಿರ್ತಾನೆ. ಅಂಡ್ ಆತ ಗ್ರೀಸ್ ನ ಮಹಿಳೆಯಾದಂತ ಮಾರಿಯಾಳಿಂದ ಹೆಲ್ಪ್ ಅನ್ನ ಕೇಳ್ತಾನೆ. ಆದ್ರೆ ಅವಳು ತುಂಬಾ ಕೋಪದಲ್ಲಿರ್ತಾಳೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಜನಕ್ಕೆ ಸರಿಯಾಗಿ ಊಟ ಕೂಡ ಸಿಗ್ತಾ ಇಲ್ಲ, ಆದ್ರೆ ಹೊರಗಿನಿಂದ ಈ ದೇಶಕ್ಕೆ ಬರುವಂತ ಜನ ತುಂಬಾ ಫುಡ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಸೆಬಾಸ್ಟಿಯನ್ ಮಾರಿಯಾ ಜೊತೆ ಕಾಫಿ ಕುಡಿಬೇಕು ಅಂತ ಅನ್ಕೊಳ್ತಾ ಇರ್ತಾನೆ, ಆದ್ರೆ ಮಾರಿಯಾಗೆ ಲೇಟ್ ಆಗ್ತಾ ಇರುತ್ತೆ. ಸೊ ಇದರಿಂದಾಗಿ ಅವನು ಹೇಳ್ತಾನೆ, ಸರಿ ಹಾಗಾದ್ರೆ ನಾವು ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಕಾಫಿ ಕುಡಿಯೋಣ ಅಂತ. ಇನ್ನು ಅದನ್ನ ಕೇಳಿದಂತ ಮಾರಿಯಾಗೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ಸೀನ್ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ಅವರಿಬ್ಬರು ಮತ್ತೆ ಮೀಟ್ ಆಗ್ತಾರೆ. ಇನ್ನು ಸೆಬಾಸ್ಟಿಯನ್ ಒಬ್ಬ ಹಿಸ್ಟೋರಿಯನ್, ಆತ ಇದಕ್ಕೂ ಮೊದಲು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದ, ಆದ್ರೆ ಈ ವರ್ಷ ಅವನು ರಿಟೈರ್ಡ್ ಆಗಿದ್ದು ಗ್ರೀಸ್ ನಲ್ಲಿ ಇರೋದಕ್ಕಂತ ಬಂದಿರ್ತಾನೆ. ಇನ್ನು ಮಾರಿಯಾ ಕೇವಲ ಗ್ರೀಸ್ ಭಾಷೆಯಲ್ಲಿ ಮಾತ್ರ ಮಾತಾಡ್ತಾಳೆ, ಆದ್ರೆ ಯಾಕೆ ಮಾತು ಸೆಬಾಸ್ಟಿಯನ್ಗೆ ಅಷ್ಟಾಗೇನು ಅರ್ಥವಾಗೋದಿಲ್ಲ, ಆದ್ರೆ ಇಷ್ಟವಾಗ್ತಾ ಇರುತ್ತೆ. ಮತ್ತು ಮಾರಿಯಾ ಹೇಳ್ತಾಳೆ, ನಾನೊಬ್ಬ ಹೌಸ್ ವೈಫ್ ಅಂತ. ಇದರಿಂದಾಗಿ ಸೆಬಾಸ್ಟಿಯನ್ ಹೇಳ್ತಾನೆ, ಪರವಾಗಿಲ್ಲ ನಿಮ್ಗಂತ ಒಂದು ಫ್ಯಾಮಿಲಿ ಆದ್ರೂ ಇದೆ ಅಂತಾನೆ. ಆದ್ರೆ ಮಾರಿಯಾ ಹೇಳ್ತಾಳೆ, ನಾನು ಅದರಿಂದ ಏನು ಸಂತೋಷವಾಗಿಲ್ಲ ಅಂತ. ಅದಕ್ಕೆ ಸೆಬಾಸ್ಟಿಯನ್ ಹೇಳ್ತಾನೆ, ಹಾಗಾದ್ರೆ ನಿನ್ನ ಲೈಫನ್ನೇ ಬದಲಾಯಿಸ್ಕೊಳ್ಳೋದು ಒಳ್ಳೇದು ಅಂತ. ಸೊ ಇದರಿಂದಾಗಿ ಮಾರಿಯಾ ಖುಷಿ ಆಗ್ತಾಳೆ, ಆದ್ರೆ ಏನು ಕೂಡ ಹೇಳದೆ ಅಲ್ಲಿಂದ ಹೋಗೋದಕ್ಕೆ ಎದ್ದೇಳ್ತಾಳೆ. ಆ ಟೈಮಲ್ಲಿ ಸೆಬಾಸ್ಟಿಯನ್ ಆಕೆಗೊಂದು ಗಿಫ್ಟ್ ಅನ್ನು ಕೊಡ್ತಾನೆ. ಆ ನಂತರದ ದಿನಗಳಲ್ಲಿ ಪ್ರತಿ ವಾರ ಅವರಿಬ್ಬರು ಆ ಸೂಪರ್ ಮಾರ್ಕೆಟ್ ನಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಅಂಡ್ ಆಗೇನೆ ಅವರಿಬ್ಬರ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಮಾರಿಯಾಗೆ ಗೊತ್ತು, ಸೆಬಾಸ್ಟಿಯನ್ಗೆ ನಾನು ಮಾತಾಡ್ತಾ ಇರುವಂತ ಒಂದೇ ಒಂದು ಮಾತು ಕೂಡ ಅರ್ಥವಾಗ್ತಾ ಇಲ್ಲ ಅಂತ. ಆದ್ರೆ ಯಾಕೆ ಅನ್ಕೊಂತಾಳೆ, ನನ್ನ ಮಾತಿನ ಭಾವನೆಗಳನ್ನ ಆತ ಗ್ರಹಿಸ್ತಾನೆ ಅಂತ. ನಂತರ ಸೆಬಾಸ್ಟಿಯನ್ ನ್ಯಾಷನಲ್ ಲೈಬ್ರರಿಯಿಂದ ಮಾರಿಯಾಗೋಸ್ಕರ ಒಂದು ಬುಕ್ ಅನ್ನ ತಗೊಂಡು ಬರ್ತಾನೆ, ಅದೊಂದು ಲವ್ ಸ್ಟೋರಿ. ಇನ್ನು ಗ್ರೀಕ್ ನ ಜನ ತಮ್ಮ ಪ್ರೀತಿಯಿಂದ ವಿಶ್ವ ಪ್ರಸಿದ್ಧರು, ಆದ್ರೆ ಮಾರಿಯಾಳ ಮನಸ್ಸಿನಲ್ಲಿ ಜರ್ಮನಿಯ ಮನುಷ್ಯರ ಇಮೇಜ್ ಗ್ರೀಕ್ ನ ಪೊಲಿಟಿಷಿಯನ್ಸ್ ತರ ಅನ್ಕೊಂತಾಳೆ. ಆದ್ರೆ ಸೆಬಾಸ್ಟಿಯನ್ ನ ಗೆಳೆತನದಿಂದ ಅವಳಿಗೆ ಅರ್ಥವಾಗುತ್ತೆ ಜರ್ಮನಿಯ ಜನರು ಕೂಡ ರೊಮ್ಯಾಂಟಿಕ್ ಅಂತ. ಮತ್ತೆ ಅವಳು ಅನ್ಕೊಂತಾಳೆ, ನಾನು ಸೆಬಾಸ್ಟಿಯನ್ ಜೊತೆ ನ್ಯಾಷನಲ್ ಲೈಬ್ರರಿಗೆ ಹೋಗಿ ಆತನ ಜೊತೆಯಲ್ಲಿ ಪುಸ್ತಕಗಳನ್ನ ಓದ್ಕೊಳ್ತಾ ಖುಷಿಯಾಗಿರ್ಬೇಕು ಅಂತ, ಯಾಕಂದ್ರೆ ಅವರಿಬ್ಬರಿಗೂ ಕೂಡ ಲವ್ ಸ್ಟೋರೀಸ್ ಅಂದ್ರೆ ತುಂಬಾ ಇಷ್ಟ. ಸೊ ಇದರಿಂದಾಗಿ ಸೆಬಾಸ್ಟಿಯನ್ ಮಾರಿಯಾಗೆ ಲವ್ ಸ್ಟೋರಿ ಇರುವಂತ ಬುಕ್ಸ್ ಗಳನ್ನೇ ಕೊಡ್ತಾ ಬರ್ತಾನೆ. ಇನ್ನು ಅದರಲ್ಲಿ ಒಂದು ಪುಸ್ತಕ ಹೀರೋಸ್ದು. ಇನ್ನು ಆತನನ್ನ ಗ್ರೀಕ್ ಮೈಥಾಲಜಿಯಲ್ಲಿ ಪ್ರೀತಿಯ ದೇವತೆ ಅಂತ ಕರೀತಾರೆ. ಇನ್ನು ಸೆಬಾಸ್ಟಿಯನ್ ಮಾರಿಯಾ ಜೊತೆ ಈ ಸೂಪರ್ ಮಾರ್ಕೆಟ್ ನ ಹೊರಗಡೆ ಮೀಟ್ ಆಗ್ಬೇಕು ಅನ್ಕೊಳ್ತಾನೆ, ಆದ್ರೆ ಮಾರಿಯಾ ಭಯಪಡತೊಡಗ್ತಾಳೆ. ಆಗ ಆತ ಹೇಳ್ತಾನೆ, ಈ ಲೈಫಲ್ಲಿ ಕೆಲವೊಂದನ್ನ ಭಯಪಡದೆ ಮಾಡ್ಬೇಕು ಅಂತ. ಸೀನ್ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ಸೆಬಾಸ್ಟಿಯನ್ ಮಾರಿಯಾ ಹೇಳಿದ್ಲು ಅಂತ ಅವಳ ಇಷ್ಟವನ್ನ ಪೂರೈಸ್ತಾನೆ. ಅಂಡ್ ಅವರಿಬ್ಬರು ಆ ಸೂಪರ್ ಮಾರ್ಕೆಟ್ ನಲ್ಲಿ ಆ ರಾತ್ರಿಯನ್ನ ಸಂತೋಷದಿಂದ ಕಳೀತಾರೆ. ಅಂಡ್ ಮಾರಿಯಾ ಆ ಒಂದು ರಾತ್ರಿ ಫುಲ್ ಫ್ರೀಡಮ್ ಆಗಿ ಬದುಕ್ತಾಳೆ. ಅಂಡ್ ಅವರಿಬ್ಬರು ಪರಸ್ಪರ ಅವರವರ ಭಾಷೆಗಳನ್ನ ಕಲಿಯತೊಡಗ್ತಾರೆ. ಆಗ ಸೆಬಾಸ್ಟಿಯನ್ ಮಾರಿಯಾಗೆ ಹೇಳ್ತಾನೆ, ನೀನ್ ನನಗೆ ಇಷ್ಟ ಅಂತ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಸೆಬಾಸ್ಟಿಯನ್ ಸೆಕೆಂಡ್ ಚಾನ್ಸ್ ಎನ್ನುವಂತ ಒಂದು ಬುಕ್ ಅನ್ನ ಮಾರಿಯಾಗೆ ಕೊಡ್ತಾನೆ. ಅಂಡ್ ಸೆಬಾಸ್ಟಿಯನ್ಗೂ ಕೂಡ ಗೊತ್ತು ಮಾರಿಯಾಗೆ ಈ ರಿಲೇಶನ್ಶಿಪ್ ತುಂಬಾ ಕಷ್ಟ ಅಂತ. ಆದ್ರೆ ಅವನು ಆಕೆಯನ್ನ ಪ್ರೀತಿಸ್ತಾ ಇರ್ತಾನೆ. ಅಂಡ್ ಸೂಪರ್ ಮಾರ್ಕೆಟ್ ನ ಹೊರಗಡೆ ಆಕೆಯನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಇನ್ನು ಆ ದಿನ ರಾತ್ರಿ ಮಾರಿಯಾ ಸೂಪರ್ ಮಾರ್ಕೆಟ್ ನ ಹೊರಗಡೆ ಮೀಟ್ ಆಗೋದಕ್ಕೆ ಒಪ್ಕೊಳ್ತಾಳೆ. ಇನ್ನು ಅವರಿಬ್ಬರಿಗೂ ಎಷ್ಟೇ ವಯಸ್ಸಾಗಿದ್ರು ಕೂಡ ಸೆಬಾಸ್ಟಿಯನ್ ಅನ್ಕೊಳ್ತಾನೆ, ಎಲ್ಲರಿಗೂ ಕೂಡ ಪ್ರೀತಿಯಲ್ಲಿ ಸೆಕೆಂಡ್ ಚಾನ್ಸ್ ಸಿಗ್ಬೇಕು ಅಂತ. ಸೀನ್ ಕಟ್ ಮಾಡಿದ್ರೆ ಮಾರಿಯಾಳ ಫ್ಯಾಮಿಲಿ ತುಂಬಾ ದಿನಗಳ ನಂತರ ಒಂದೇ ಟೇಬಲ್ ಅಲ್ಲಿ ಕುಳಿತು ಡಿನ್ನರ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮಗೆ ಗೊತ್ತಾಗುತ್ತೆ ಈ ಮಾರಿಯಾ ಜಾರ್ಜೋಸ್ ಮತ್ತು ಡೆಫ್ನಿಯ ಮದರ್ ಅಂತ. ಇನ್ನು ಈ ಕಡೆ ಎಲಿಸ್ ಆ ಕಂಪನಿಯಲ್ಲಿ ಇರುವಂತ ಇನ್ನೊಂದಷ್ಟು ಜನರನ್ನ ಕೆಲಸದಿಂದ ಟರ್ಮಿನೇಟ್ ಮಾಡಲಾಗದೆ ಹೋಗ್ತಾಳೆ. ಸೊ ಹೀಗಾಗಿ ಅವಳು ತನ್ನ ಕೆಲಸಕ್ಕೆ ರಿಸೈನ್ ಮಾಡ್ತಾಳೆ. ಅಂಡ್ ನಂತರ ಅವಳು ಸ್ವೀಡನ್ಗೆ ವಾಪಸ್ ಹೊರಟು ಹೋಗ್ತಾಳೆ. ಆದ್ರೆ ಅವಳು ಒಂದಷ್ಟು ಟ್ಯಾಬ್ಲೆಟ್ ಗಳನ್ನ ತಗೊಳ್ತಾ ಇರ್ತಾಳೆ, ಅದು ಕೂಡ ಜಾರ್ಜೋಸ್ ತಗೊಳ್ತಾ ಇದ್ದಂತದ್ದು, ಯಾಕಂದ್ರೆ ಇಲ್ಲಿಸ್ ಕೂಡ ಈಗ ಡಿಪ್ರೆಷನ್ ಗೆ ಒಳಗಾಗ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಜಾರ್ಜೋಸ್ ತನ್ನ ಮಗನ ಜೊತೆ ಮಾತಾಡ್ತಾ ಹೇಳ್ತಾನೆ, ನಾನು ಮತ್ತು ನಿನ್ನ ಮದರ್ ನಮ್ಮಿಬ್ಬರ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡ್ತಾ ಇದೀವಿ. ಅಂಡ್ ನಾವಿಬ್ರು ಕೂಡ ಬೇರೆ ಬೇರೆಯಾಗಿ ಬದುಕ್ತಾ ಹೋಗ್ತೀವಿ, ಹಾಗೇನೆ ನಾನ್ ಮಾತ್ರ ಯಾವಾಗ್ಲೂ ಕೂಡ ನಿನ್ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಇನ್ನು ಮಾರಿಯಾ ತನ್ನ ಗಂಡನಿಗೆ ಗೊತ್ತಾಗದಂತೆ ಸೆಬಾಸ್ಟಿಯನ್ ಕೊಟ್ಟಂತ ಬುಕ್ ಅನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಓದ್ತಾ ಇರ್ತಾಳೆ. ಆದ್ರೆ ನಂತರ ಆಕೆಯ ಗಂಡ ಮನೆಗೆ ಬಂದಾಗ ನೋಡ್ತಾಳೆ ಆತ ಯಾರನ್ನ ಕೊಂದು ಹಾಕಿ ಬಂದಿರ್ತಾನೆ. ಸೊ ಇದರಿಂದಾಗಿ ಅವರಿಬ್ಬರ ನಡುವೆ ಜಗಳವಾಗುತ್ತೆ. ಆದ್ರೆ ಆತ ಮಾತ್ರ ಮಾರಿಯಾಳ ಮಾತುಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಮತ್ತು ಆತ ಹೇಳ್ತಾನೆ, ಇದೆಲ್ಲವನ್ನು ಕೂಡ ನಾನು ನನ್ನ ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಆಗ ಮಾರಿಯಾ ಅವನಿಗೆ ಹೇಳ್ತಾಳೆ, ನೀನೊಬ್ಬ ಕೀಳು ಮಟ್ಟದ ಹೇಡಿ ವ್ಯಕ್ತಿ, ನಮ್ಮ ಇಷ್ಟು ವರ್ಷದ ಲೈಫಲ್ಲಿ ನೀನ್ ಯಾವತ್ತೂ ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ, ನಾನು ಯಾವತ್ತೂ ಕೂಡ ನಿನ್ ಜೊತೆಯಲ್ಲಿ ಖುಷಿಯಾಗೂ ಇರಲಿಲ್ಲ, ಕೇವಲ ನೀನು ಮಾಡುವಂತ ದೌರ್ಜನ್ಯಗಳನ್ನ ದುರಂಕಾರವನ್ನ ಸಹಿಸಿಕೊಳ್ತಾನೆ ಇಷ್ಟು ವರ್ಷ ಸಂಸಾರವನ್ನ ಮಾಡ್ತಾ ಬಂದೆ, ಹಾಗಾಗಿ ಇನ್ಮೇಲೆ ನಾನು ನಿನ್ ಜೊತೆ ಇರೋದಕ್ಕಾಗಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಬಟ್ಟೆಗಳನ್ನ ಪ್ಯಾಕ್ ಮಾಡತೊಡಗ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಆಕೆಯ ಗಂಡ ಬೇರೆ ದೇಶದಿಂದ
ವಲಸೆ ಬಂದಿರುವಂತಹ ಇಮಿಗ್ರೆಂಟ್ಸ್ ಅನ್ನ ಕೊಲ್ಲೋದಕ್ಕಂತ ತನ್ನ ಗ್ಯಾಂಗ್ ನೊಂದಿಗೆ ಏರ್ಪೋರ್ಟ್ ಗೆ ಹೋಗ್ತಾನೆ. ಹ್ಯಾಂಡಲ್ಲಿ ಫಾರೆಸ್ಟ್ ಮತ್ತು ಡ್ಯಾಫ್ನಿ ಇರ್ತಾರೆ. ಆದ್ರೆ ಆ ಟೈಮಲ್ಲಿ ನಡೆದಂತ ದಾಳಿಯಲ್ಲಿ ಡ್ಯಾಫ್ನಿಗೆ ಬುಲೆಟ್ ಒಂದು ನುಗ್ಗುತ್ತೆ. ಇನ್ನು ಆ ದೊಂಬೆಯಲ್ಲಿ ಶೂಟ್ ಮಾಡಿದಂತ ವ್ಯಕ್ತಿ ಅವನ ಜೊತೆಯಲ್ಲಿ ಬಂದಿದ್ದಂತ ಫ್ರೆಂಡೇ ಆಗಿರ್ತಾನೆ. ಇನ್ನು ಆ ರಾತ್ರಿ ಮಾರಿಯಾಗಿ ಈ ವಿಷಯ ಗೊತ್ತಾಗುತ್ತೆ. ಆ ನಂತರ ಅವಳು ಸೆಬಾಸ್ಟಿಯನ್ ಅನ್ನ ಮೀಟ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಇನ್ನು ಒಂದು ವರ್ಷದಷ್ಟು ಕಾಲ ಸೆಬಾಸ್ಟಿಯನ್ ಅದೇ ಪ್ಲೇಸ್ ನಲ್ಲಿ ಬಂದು ಆಕೆಗೋಸ್ಕರ ವೈಟ್ ಮಾಡ್ತಾ ಇರ್ತಾನೆ. ಆದ್ರೆ ಮಾರಿಯಾ ಯಾವತ್ತೂ ಕೂಡ ಆತನಿಗೆ ಕಾಣಿಸೋದೇ ಇಲ್ಲ. ಸಿನ್ ಕಟ್ ಮಾಡಿದ್ರೆ ಫಾರೆಸ್ಟ್ ಕೆನಡಾಕ್ಕೆ ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಆದ್ರೆ ಅವನು ಅಂದ್ಕೊಂಡಿದ್ದಂತೆ ಡ್ಯಾಫ್ನಿಯನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡೋಗೋದಕ್ಕೆ ಆಗೋದೇ ಇಲ್ಲ. ಸಿನ್ ಕಟ್ ಮಾಡಿದ್ರೆ ಈ ಕಡೆ ಎಲಿಸ್ಕೆ ಏರ್ಪೋರ್ಟ್ ನಲ್ಲಿ ಜಾರ್ಜಿಯೋಸ್ ಕಾಣಿಸ್ತಾನೆ. ಆದ್ರೆ ಅವಳು ಅವನನ್ನ ಮೀಟ್ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಹೀಗೆ ಜಾರ್ಜಿಯೋಸ್, ಎಲಿಸ್, ಡ್ಯಾಫ್ನಿ, ಫಾರೆಸ್ಟ್ ನ ಪ್ರೀತಿ ಸಕ್ಸಸ್ಫುಲ್ ಆಗದೆ ಹೋಗ್ತವೆ. ಒಂದಿನ ಸೆಬಾಸ್ಟಿಯನ್ ಕೊಟ್ಟಿದ್ದಂತ ನಾವೆಲ್ ಜಾರ್ಜಿಯೋಸ್ ಗೆ ಸಿಗುತ್ತೆ. ಹಾಗೇನೆ ಸೆಬಾಸ್ಟಿಯನ್ ಮಾರಿಯಾಗೋಸ್ಕರ ಬರೆದಿದ್ದಂತಹ ಮೆಸೇಜ್ ಅನ್ನು ಕೂಡ ನೋಡ್ತಾನೆ. ಸೊ ಹೀಗಾಗಿ ಅವನು ನ್ಯಾಷನಲ್ ಲೈಬ್ರರಿಗೆ ಹೋಗ್ತಾನೆ. ಅಂಡ್ ಅಲ್ಲಿ ಅವನಿಗೆ ಸೆಬಾಸ್ಟಿಯನ್ ಸಿಗ್ತಾನೆ. ಸೊ ಫೈನಲಿ ಜಾರ್ಜಿಯೋಸ್ ತನ್ನ ಮದರ್ ಅನ್ನ ಕರ್ಕೊಂಡು ಸೆಬಾಸ್ಟಿಯನ್ ಅನ್ನ ಮೀಟ್ ಮಾಡಿಸೋದಕ್ಕೆ ಹೋಗ್ತಾನೆ. ಇನ್ನು ಸೆಬಾಸ್ಟಿಯನ್ ಅನ್ನ ನೋಡುತ್ತಲೇ ಮಾರಿಯಾಳ ತಳುತ್ತಾಳೆ. ಹೇಳಬೇಕಂದ್ರೆ ಸೆಬಾಸ್ಟಿಯನ್ ಮತ್ತು ಮಾರಿಯಾಳ ಪ್ರಪಂಚ ಎರಡು ಕೂಡ ಬೇರೆ ಬೇರೆ. ಆದ್ರೆ ಅವರಿಬ್ಬರೊಳಗಿನ ನಿಷ್ಕಲ್ಮಶ ಪ್ರೇಮ ಮತ್ತೆ ಅವರನ್ನ ಒಂದುಗೂಡಿಸಿರುತ್ತೆ. ಅಂಡ್ ಅದೇ ಶಕ್ತಿಯನ್ನ ಗ್ರೀಕ್ ನ ಜನ ಎರೋಸ್ ಅಂತ ಕರೆದ್ರು ಮತ್ತು ಅದನ್ನೇ ಪ್ರೀತಿಯ ದೇವತೆಯನ್ನಾಗಿ ಮಾಡಿದ್ರು.